ಚಿಕಾಗೋದಲ್ಲಿ ನಡೆದ ಸರ್ವಮತ ಮಹಾಸಮ್ಮೇಳನದಲ್ಲಿ ನಮ್ಮ ಭಾರತ ದೇಶದ ಕಡೆಯಿಂದ ಭಾಗವಹಿಸಿದ ವಿವೇಕಾನಂದರ ಆ ಪ್ರಸಂಗವು ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿತು. ಅವರ ಈ ಪ್ರಸಂಗದ ವಿಶಿಷ್ಟದ ಬಗ್ಗೆ ಪ್ರಪಂಚಾದ್ಯಂತ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಬರೆಯಲಾಯಿತು. ಅವೆಲ್ಲವನ್ನ ನೋಡಿದ ಒಬ್ಬ ಅಮೆರಿಕದ ದೊಡ್ಡ ವ್ಯಾಪಾರಸ್ಥನು ಸ್ವಾಮಿ ವಿವೇಕಾನಂದರನ್ನ ಭೇಟಿಯಾಗಬೇಕೆಂದುಕೊಳ್ಳುತ್ತಾನೆ. ವಿವೇಕಾನಂದರು ತುಂಬಾ ಬ್ಯುಸಿಯಲ್ಲಿ ಇದ್ದರೂ ಕೂಡ ಹೇಗೋ ವಿವೇಕಾನಂದರನ್ನ ಭೇಟಿ ಮಾಡುತ್ತಾನೆ. ಆ ವ್ಯಾಪಾರಸ್ಥನು ಸ್ವಾಮಿ ವಿವೇಕಾನಂದರ ಕೋಣೆಗೆ ಹೋಗುತ್ತಾನೆ. ಆತನು ಸ್ವಾಮಿ ವಿವೇಕಾನಂದರ ಮುಂದೆ ಕುಳಿತು, ಸ್ವಾಮಿ, ನಾನು ನನಗೆ ಒಂದು ಕ್ಷಣವೂ ವಿಶ್ರಾಂತಿಯ ಸಮಯವೇ ಇಲ್ಲದಂತಹ ವ್ಯಾಪಾರಸ್ಥನು, ನಾನು ತೀವ್ರವಾದ ಆಧ್ಯಾತ್ಮಿಕ ಜ್ಞಾನ ಚಿಂತಕನೂ ಸಹ, ಆದರೆ ನನಗೆ ಇರುವ ಸಮಯ ತುಂಬಾ ಕಡಿಮೆ. ಆದ್ದರಿಂದ ವೇದಗಳನ್ನ ಉಪನಿಷತ್ತುಗಳನ್ನ ಓದು ಎಂದು, ಇಲ್ಲ ಸಾಧುಗಳ ಪ್ರಸಂಗಗಳನ್ನ ಕೇಳಬೇಕೆಂದು, ಇಲ್ಲ ಯೋಗ ಧ್ಯಾನಗಳನ್ನ ಮಾಡಬೇಕೆಂದು ಮಾತ್ರ ದಯಮಾಡಿ ನನಗೆ ಹೇಳಬೇಡಿ. ಒಂದು ಎರಡು ಮಾತಲ್ಲೇ ನನಗೆ ಜ್ಞಾನಸಿದ್ಧಿಯಾಗುವ ಮೋಕ್ಷ ಮಾರ್ಗವೇನಾದರೂ ನಿಮಗೆ ತಿಳಿದಿದ್ದರೆ ಹೇಳಿ. ನಿಮ್ಮ ಕೈಯಲ್ಲಿ ಒಂದು ಎರಡು ಮಾತಲ್ಲಿ ಹೇಳಲಾಗುವುದಿಲ್ಲವೆಂದರೆ ಹೇಳಿ, ನಾನು ಈ ಕ್ಷಣವೇ ವಾಪಸು ಹೋಗುತ್ತೇನೆ, ಏಕೆಂದರೆ ನನಗೆ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯುವ ಸಮಯವಿಲ್ಲ ಎನ್ನುತ್ತಾನೆ ಆ ವ್ಯಾಪಾರಿ. ಆ ವ್ಯಾಪಾರಿಯ ಮಾತನ್ನ ಕೇಳಿದ ಸ್ವಾಮಿ ವಿವೇಕಾನಂದರು ಮುಗುಳ್ನಗುತ್ತಾ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ, ನೀವು ಕೋರಿದ ಹಾಗೆಯೇ ಒಂದು ಎರಡು ಮಾತುಗಳಲ್ಲಿಯೇ ನಿಮಗೆ ಜ್ಞಾನಸಿದ್ಧಿಯಾಗುವಂತೆ ಮಾಡುತ್ತೇನೆ. ನೀವು ವೇದಗಳನ್ನ ಉಪನಿಷತ್ತುಗಳನ್ನ ಯಾವುದು ಓದಲಿಲ್ಲವೆಂದರೂ ಪರವಾಗಿಲ್ಲ, ಸಾಧುಗಳ ಪ್ರಸಂಗಗಳನ್ನ ಕೇಳಲಿಲ್ಲವೆಂದರೂ ಪರವಾಗಿಲ್ಲ, ಯೋಗ ಧ್ಯಾನಗಳನ್ನ ಮಾಡಲಿಲ್ಲವೆಂದರೂ ಸಹ ಪರವಾಗಿಲ್ಲ ಎಂದು ವಿವೇಕಾನಂದರು ಹೇಳುತ್ತಾರೆ. ವಿವೇಕಾನಂದರ ಈ ಮಾತನ್ನ ಕೇಳಿದ ಆ ವ್ಯಾಪಾರಿಯ ಮುಖದಲ್ಲಿ ತುಂಬಾ ಆನಂದ. ಆಗ ಆ ವ್ಯಾಪಾರಿಯು ಆನಂದದಿಂದ, ಹಾಗಾದರೆ ನಾನು ಏನು ಮಾಡಬೇಕು ಎಂದು ವಿವೇಕಾನಂದರನ್ನ ಕೇಳುತ್ತಾನೆ. ಆಗ ವಿವೇಕಾನಂದರು ಈ ರೀತಿ ಹೇಳುತ್ತಾರೆ, ನೀವು ದಿನಕ್ಕೆ ಒಂದು ಬಾರಿ ನಿಮ್ಮ ಮರಣವನ್ನ ನೆನಪು ಮಾಡಿಕೊಳ್ಳಿ ಸಾಕು, ನಿಮಗೆ ಜ್ಞಾನಸಿದ್ಧಿಯಾಗುತ್ತದೆ ಎಂದು ವಿವೇಕಾನಂದರು ಹೇಳಿ, ನಾನು ಹೇಳಬೇಕಾದದ್ದು ಹೇಳಿದ್ದು ಮುಗಿಯಿತು, ನೀವಿನ್ನು ಹೊರಡಬಹುದು ಎನ್ನುತ್ತಾರೆ. ವಿವೇಕಾನಂದರ ಮಾತಿನ ಆಂತರ್ಯವೇನೆಂದು ಆ ವ್ಯಾಪಾರಿಗೆ ಸ್ಪಷ್ಟವಾಗಿ ಅರ್ಥವಾಗಿ ಆತನ ಮನಸ್ಸು ಆ ಕ್ಷಣದಲ್ಲೇ ಶಾಂತಿಯನ್ನ ಪಡೆಯಿತು, ಆನಂದವನ್ನ ಅನುಭವಿಸಿತು. ಪ್ರತಿದಿನ ನಿಮ್ಮ ಮರಣವನ್ನ ನೆನಪಿಟ್ಟುಕೊಳ್ಳುವುದೆಂದರೆ ಈ ಜೀವನ ತುಂಬಾ ಚಿಕ್ಕದು ಎಂದು ತಿಳಿದುಕೊಳ್ಳುವುದೇ. ಇಂತಹ ಚಿಕ್ಕ ಜೀವನದಲ್ಲಿ ಅವಶ್ಯಕತೆ ಇಲ್ಲದ ಕಾರ್ಯಗಳಿಗೆ ಸಮಯವನ್ನ ವ್ಯರ್ಥ ಮಾಡದೆ ಉನ್ನತವಾದ ಆಲೋಚನೆಗಳಿಂದ ಉತ್ಕೃಷ್ಟವಾದ ಜೀವನವನ್ನ ಸಾಗಿಸಬೇಕೆಂಬ ಸಂಕಲ್ಪಕ್ಕೆ ಬರುವುದು. ಸ್ವಾಮಿ ವಿವೇಕಾನಂದರ ಮಾತಲ್ಲಿ ಈ ಸತ್ಯ ಆ ವ್ಯಾಪಾರಿಗೆ ಸ್ಪಷ್ಟವಾಗಿ ಅರ್ಥವಾಯಿತು. ಆ ವ್ಯಾಪಾರಿಯು ತಕ್ಷಣ ಎದ್ದು ನಿಂತು ವಿವೇಕಾನಂದರಿಗೆ ನಮಸ್ಕರಿಸಿ ತುಂಬಾ ಆನಂದದಿಂದ ಹೊರಟು ಹೋಗುತ್ತಾನೆ. ವೀಕ್ಷಕರೇ, ನಿಜವಲ್ಲವೇ, ಈ ಜೀವನ ಎನ್ನುವುದು ತುಂಬಾ ಚಿಕ್ಕದು, ಅದಕ್ಕೆ ಸಾಧ್ಯವಾದಷ್ಟು ಒಳ್ಳೆಯದನ್ನ ಮಾಡಬೇಕು, ಒಳ್ಳೆಯದನ್ನ ಬೆಳೆಸಬೇಕು, ಒಳ್ಳೆಯದನ್ನ ಹಂಚಬೇಕು. ನಮಸ್ಕಾರ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.